ಕೇಳಿದ ಕಥೆಯ ಹಾಡುಗಳ ಅಲೆ. ಹಾಡುಗಳು ಗೆದ್ದರೆ ಚಿತ್ರವು ಗೆಲ್ಲುತ್ತೆ ಅನ್ನೋದು ಚಿತ್ರರಂಗದಲ್ಲಿರೋ ನಂಬಿಕೆ. ಅದಕ್ಕೆ ಸಾಲು ಸಾಲಾಗಿ ಉದಾಹರಣೆಗಳು ಇದ್ದಾವೆ. ಆ ಸೂತ್ರದಲ್ಲಿ ನೋಡುವುದಾದ್ರೆ ಗಿಣಿ ಹೇಳಿದ ಕತೆ ಚಿತ್ರದ ಗೆಲುವು ಕೂಡ ಸ್ಪಷ್ಟವಾಗಿದೆ. ಯಾಕಂದ್ರೆ ಈಗಾಗಲೇ ಈ ಸಿನಿಮಾ ಹಾಡುಗಳಲ್ಲಿ ಕೆಲವು ಟ್ರೆಂಡ್ ಸೆಟ್ ಮಾಡಿವೆ. ಹಿತನ್ ಹಾಸನ್ ಸಂಗೀತ ನೀಡಿರುವ ಈ ಚಿತ್ರದ ಧ್ವನಿ ಸುರುಳಿ ಕೆಲ ದಿನಗಳ ಹಿಂದೆ ಬಿಡುಗಡೆಯಾಗಿತ್ತು. ಕೆಲ ಹಾಡುಗಳು ದಿನದೊಪ್ಪತ್ತಿನಲ್ಲಿಯೇ ಜನಪ್ರಿಯಗೊಂಡಿದ್ವು, ಮತ್ತೆ ಕೆಲ ಹಾಡುಗಳು ನಿಧಾನವಾಗಿ ಟ್ರೆಂಡ್ ಸೆಟ್ ಮಾಡ್ತಿವೆ. ಅದರಲ್ಲೂ ರಾಜನ್ ಹೆಸರ ಅವರು ಬರೆದಿರೋ ಅಲೆ ಅಲೆ ನೀನಲೆ ಧ್ಯಾನ ಕೂಡ ಸೇರಿಕೊಂಡಿದೆ. ಸೂಕ್ಷ್ಮ ಭಾವಗಳನ್ನ ಬಿಚ್ಚಿರುವ ಈ ಹಾಡು ಯುವ ಮಿಡಿತದ ರೂವಾರಿಯಾಗಿದೆ. ಇತ್ತೀಚೆಗಷ್ಟೇ ಯೂಟ್ಯೂಬ್ನಲ್ಲೂ ಬಿಡುಗಡೆಯಾಗಿರುವ ಈ ಹಾಡಿಗೆ ಅಪಾರ ಮೆಚ್ಚುಗೆಗಳು ಕೇಳಿಬರುತ್ತಿವೆ. ಈಗ ಎಲ್ಲೆಡೆ ಗಿಣಿ ಹೇಳಿದ ಕಥೆಯದ್ದೇ ಮಾತು. ಅದೇ ಬಿಸಿಯಲ್ಲಿ ಹೊಸ ವರ್ಷದ ಆರಂಭದ ದಿನಗಳಲ್ಲಿಯೇ ಗಿಣಿ ಹೇಳಿದ ಕಥೆಯು ಬಿಡುಗಡೆಗೆ ತಯಾರಿ ನಡೆಯುತ್ತಿದೆ.